ಒಂದು ಸ್ಪೆಷಲ್ ಅವಾರ್ಡ್ ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಈ ಅವಾರ್ಡ್ ಬಂದು ಟ್ರಿಬ್ಯೂಟ್, ಸೈಮಾ ಕಡೆಯಿಂದ ಒಂದು ಟ್ರಿಬ್ಯೂಟ್. ಐ ಥಿಂಕ್ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಅವ್ರ ತಾಯಿನ ತುಂಬ ಮಿಸ್ ಮಾಡಿಕೊಂಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ತಾಯಿಯಾಗಿ, ಹೆಂಡತಿಯಾಗಿ ಸಾಕಷ್ಟು ಜನ ಇಂಡಸ್ಟ್ರಿಯಲ್ಲಿ ಜೀವನ ಕೊಡೋದ್ರಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವ್ರದ್ದೇ ಆದ ಒಂದು ಛಾಪನ್ನು ಹಾಕಿರುವಂಥ ತಾಯಿ. ನಿಜವಾಗ್ಲೂ ಆ ತಾಯಿಗೆ ದ ಗೋಲ್ಡನ್ ಲೇಡಿ ಅಂತ ಕರೆದ್ರೆ ತಪ್ಪಾಗಲ್ಲ. ಬಟ್ ಅವ್ರಿಗೋಸ್ಕರ ಅಂತ ಒಂದು ಸ್ಪೆಷಲ್ ಟ್ರಿಬ್ಯೂಟ್ನ ಸೈಮಾ ರೆಡಿ ಮಾಡಿದೆ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕೆನ್ ಯು ಆಲ್ ಸ್ಟ್ಯಾಂಡ್ ಫಾರ್ ಅ ಮಿನಿಟ್ ಆ್ಯಂಡ್ ಶೋ ಯುವರ್ ರೆಸ್ಪೆಕ್ಟ್ ಟು ದಿಸ್ ಲವ್ಲಿ ಲೇಡಿ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಐ ಥಿಂಕ್ ಕ್ಯಾನ್ ವಿ ಪ್ಲೀಸ್ ರಿಕ್ವೆಸ್ಟ್ ಉಷಾ ಉತ್ತಪ್ ಮ್ಯಾಮ್ ಟು ಪ್ಲೀಸ್ ಕಮ್ ಆನ್ ಸ್ಟೇಜ್ ಅಂಡ್ ಡು ದ ಆನರ್ಸ್. Mr. Shivraj Kumar, to please come up onto the stage and accept the award. You can please sit. And Shivanna, ಆ ತಾಯಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಶಿವಣ್ಣ? ಎಲ್ರಿಗೂ ನಮಸ್ಕಾರ. ಭಾಳ ಕಷ್ಟ ಆಗುತ್ತೆ ಮಾತಾಡೋಕ್ಕೆ, ಯಾಕಂದರೆ ಅಮ್ಮನ ಬಗ್ಗೆ ಏನು ಹೇಳೋಕ್ಕಾಗುತ್ತೆ. ಇವತ್ತು ನಾ ಇಲ್ಲಿದ್ದೀನಿ ಅಂದರೆ ಅದು ಅವರಿಂದನೇ ನಾನು ಕಾರಣ ಎನ್ನುವುದು. ಇಲ್ಲದೆ ಅಂದರೆ ಇಂಡಸ್ಟ್ರಿಗೆ ತಾಯಿಯಾಗಿ, ನಮಗೆ ತಾಯಿಯಾಗಿ, ಪ್ರತಿಯೊಬ್ಬರಿಗೂ ಒಂದು ದಾರಿದೀಪವಾಗಿದ್ದರು. ಅದು ಯಾವತ್ತೂ ನಾನು ಮರೆಯಲ್ಲ. ನಾನು ಯಾವಾಗಲೂ ಅಷ್ಟೇ, ನಮ್ಮ ಇಲ್ಲ ಅಂತ ಅನ್ಕೊಳ್ಳಲ್ಲ, ಅಪ್ಪಾಜಿ ಇಲ್ಲ ಅಂತ ಹೇಳ್ಕೊಳ್ಳಲ್ಲ. ಯಾವಾಗಲೂ ಇದ್ದೇ ಇರ್ತಾರೆ, ಎಲ್ಲೋ ಹೋಗಿದ್ದಾರೆ, ಯಾವುದೋ ಊರಿಗೆ ಹೋಗಿದ್ದಾರೆ, ಇವತ್ತೋ ನಾಳೆನೋ ಬರ್ಬೋದು ಅವರು. ಆ ಒಂದು ನೆನಪಲ್ಲೇ ಬದುಕೋಣ ಅಷ್ಟೇ, ಇಲ್ಲ ಅಂತ ಯಾಕೆ ಅನ್ಕೋಬೇಕು? ಅಫ್ಕೋರ್ಸ್ ಅವ್ರು ಇಲ್ಲಾಂದರೆ ಕರ್ಮಗಳನ್ನ ಮಾಡಬೇಕಾಗತ್ತೆ, ಮಾಡೋಣ, ಅದೆಲ್ಲ ಬೇರೆ. ಆದರೆ ಅವ್ರು ನಮ್ಮಲ್ಲಿ ಯಾವಾಗಲೂ ಇರ್ತಾರೆ. ಥ್ಯಾಂಕ್ಸ್ ಫಾರ್ ಸೈಮಾ, ತುಂಬ ಅಮ್ಮನಿಗೆ ಅವಾರ್ಡ್ ಕೊಟ್ಟಿರೋದಕ್ಕೆ, ಅಮ್ಮನ ರೆಕಗ್ನೈಸ್ ಮಾಡಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಅಂಥ ಒಂದು ತಾಯಿನ ಪಡೆಯೋದಕ್ಕೆ ನಾವು ಎಷ್ಟು ಜನ್ಮ ಎತ್ತಿದ್ರೂ ಕಮ್ಮಿನೇ ಅದು. ನಾನು ಯಾವತ್ತೂ ಮರೆಯಲ್ಲ ಮಮ್ಮನ್ನ, ಯಾಕಂದ್ರೆ ಅಂಥ ಒಂದು ತಾಯಿಗೆ ಮಗನಾಗಿ ಬಂದಿರೋದು ನನ್ನ ಪುಣ್ಯ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಆ ತಾಯಿನ ಸ್ಫೂರ್ತಿಯಾಗಿ ತಗೊಂಡಿರೋ ಸಾಕಷ್ಟು ಜನ, ನೂರಾರು ಜನ ಕಲಾವಿದರಿದ್ದಾರೆ, ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಫಾರ್ ಆಫಿಂಗ್. ಥ್ಯಾಂಕ್ ಯು, ಜೋರ್ ಚಪ್ಪಾಳೆ ಬರಲಿ ಫಾರ್ ಶಿವಣ್ಣ. ಥ್ಯಾಂಕ್ ಯು. The next award in Himalayan Neem Purifying Face Wash, Best Actor, Kannada. And to present this award, I would like to call upon stage Kushboo Sundar and Jagpati Babu and Mr. Sarfaraz Rumane, Marketing Manager, Hair Care and Premium Skin Care, the Himalaya Drug Company. ಅಂದರಿಗೂ ನಮಸ್ಕಾರಂ, ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ದಿ ಸೈಮಾ ಫಾರ್ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ವಾಶ್, ಬೆಸ್ಟ್ ಆಕ್ಟರ್ ಕನ್ನಡ. ಎನಿ ಗ್ಯಾಸಸ್? ಐ ಕಾಂಟ್ ಹಿಯರ್ ಯು, ಬಿ ಲೌಡರ್. ಎನ್ ಆನರ್ ಟು ಅನೌನ್ಸ್ ದ ಬೆಸ್ಟ್ ಆಕ್ಟರ್ ಕನ್ನಡ, Dr. Shivraj Kumar. Shivaya! Thank you.
I have a question for you. So many years, but film after film, with every film, you seem to just get better and better and better. And what you have done in Shivalinga was not easy. How could you do it? I think I should thank Vasu for that, P. Vasu, because wonderful director, because we have been close from almost 35 years. And he has actually worked for my second film, screenplay, but he had not directed me. After 31 years of my career, he directed my first film. That was a very beautiful film, very close film, Shivalinga, and fantastic working with him. And I think I should thank Vedika also for that, because she did a very fantastic role in that film. And I think the whole team of Shivalinga and Suresh, the producer of the film, is here. And I should thank everybody for giving me such a lovely role, actually. Thank you. Ellarigu namaskara. Thank you very much. Thank you. Thank you so much. Thank you, Khushbu Garu. Thank you, Jagpat Babu. Abu Dhabi Best Actor in a Supporting Role, Female, Kannada. The Saima for the Best Actor in a Supporting Role, Female, Kannada, goes to Radhika Chetan for U-Turn. ಎಲ್ಲರಿಗೂ ನಮಸ್ಕಾರ. ಗುಡ್ ಈವ್ನಿಂಗ್ ಅಬುದಾಬಿ. ನನ್ನ ಸೆಕೆಂಡ್ ಇಯರ್ ನಾಮಿನೇಷನ್ ಇದು, ಬಟ್ ನನ್ನ ಮೊದಲನೇ ಅವಾರ್ಡ್. ಆ್ಯಂಡ್ ನನ್ನ ಮೊದಲನೇ ಅವಾರ್ಡ್ ಸೈಮಾ ಅವಾರ್ಡ್ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ಡೈರೆಕ್ಟರ್ ಆದ ಪವನ್ ಕುಮಾರ್ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ನನ್ನ ಕೋ ಆ್ಯಕ್ಟರ್ ಆರ್ನಾ. ಸೊ ಅವಳಿಲ್ಲದೆ ಈ ಒಂದು ಪಾತ್ರ ಮಾಡೋದು ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಅವಳಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇಡೀ ತಂಡಕ್ಕೆ ನಾನು ತುಂಬಾ ಸಪೋರ್ಟಿವ್ ತಂಡ, ಯೂಟರ್ನ್ ತಂಡ, ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ನಾನು ಇವತ್ತು ಇಲ್ಲಿದ್ದೀನಿ ಅಂದರೆ ಕನ್ನಡದ ಜನತೆಯ ಒಂದು ಏನು ಪ್ರೀತಿ ಅಭಿಮಾನ ನನ್ನ ಮೇಲಿದೆ, ಅದರಿಂದನೇ ನಾನು ಇಲ್ಲಿ ಇರೋಕ್ಕೆ ಸಾಧ್ಯ ಆಗಿರೋದು. ಥ್ಯಾಂಕ್ ಯು ಸೋ ಮಚ್. ರಂಗಿತರಂಗ ದಿನದಿಂದ ನೀವು ನನ್ನನ್ನು ಪ್ರೋತ್ಸಾಹಿಸ್ತಿದ್ದೀರಾ. ಸೊ ಈ ಪ್ರೋತ್ಸಾಹ ಹೀಗೆ ಸದಾ ನಿರಂತರವಾಗಿ ಸಾಗ್ತಾ ಇರಲಿ ನನ್ನ ಮೇಲೆ ಅಂತ ನಾನು ಕೇಳ್ಕೊತೀನಿ. ಅದಲ್ಲದೆ ಈ ಅವಾರ್ಡ್ನ ನಾನು ನನ್ನ ಅಮ್ಮ ಮತ್ತು ಅಪ್ಪನಿಗೆ ಅರ್ಪಣೆ ಮಾಡೋಕ್ಕೆ ಇಷ್ಟಪಡ್ತೀನಿ, ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಅನ್ಕಂಡೀಷ್ನಲ್ ಸಪೋರ್ಟ್, ಫೇತ್ ನನ್ನ ಮೇಲಿದೆ, ಹಾಗಾಗಿ ಪಾಸಿಟಿವಿಟಿ ಕೊಡ್ತಾರೆ. ಮತ್ತು ಇನ್ನು ಕೆಲವ್ರನ್ನ ನಾನು ಥ್ಯಾಂಕ್ ಮಾಡೋದು ಮರೆತುಬಿಟ್ಟೆ. ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್, ಇವರಿಲ್ಲದೆ ನಾನು ಏನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್.